ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಮೊದಲಿಗೆ ಹೆಡ್ಲೈನ್. ನಾನು ರಾಣೆಬೆನ್ನೂರಿನಲ್ಲಿ ಜನಿಸಿದ್ದೇನೆ, ಈವರೆಗೂ ಜನನ ಪ್ರಮಾಣ ಪತ್ರ ಸಿಕ್ಕಿಲ್ಲ. ವಿಧಾನ ಪರಿಷತ್ತಿನ ಸದಸ್ಯ ಸಿಎಂ ಇಬ್ರಾಹಿಂ ಲೇವಡಿ. ಉಪಚುನಾವಣೆಯಲ್ಲಿ ನಾವು 12 ಸ್ಥಾನ ಗೆದ್ದಿದ್ದೇವೆ, ಸದ್ಯದಲ್ಲೇ ಸಚಿವ ಸಂಪುಟ ರಚನೆಯಾಗುತ್ತೆ, ಸ್ವಲ್ಪ ಕಾಯಬೇಕಷ್ಟೇ. ಡಿಸಿಎಂ ಗೋವಿಂದ ಕಾರಜೋಳ ಹೇಳಿಕೆ. ಬಿಜೆಪಿ ನನ್ನನ್ನ ಕಡೆಗಣಿಸಿದರೆ ಬೇರೆ ಹಾದಿ ತುಳಿಯಬೇಕಾಗುತ್ತದೆ, ಉದ್ದೇಶ ಪೂರ್ವಕವಾಗಿ ನನ್ನ ಹಾಗೂ ಕಾರ್ಯಕರ್ತರನ್ನ ದೂರ ಇಡಲಾಗುತ್ತಿದೆ, ಸರ್ಕಾರಕ್ಕೆ ಶಾಸಕ ಗೂಳಿಹಟ್ಟಿ ಶೇಖರ್ ಎಚ್ಚರಿಕೆ. ಈಗ ವಾರ್ತೆಗಳ ವಿವರ. ಜೇವರ್ಗಿ ಪಟ್ಟಣದ ನರಿಬೋಳ್ ರಸ್ತೆಯಲ್ಲಿರುವ ಶ್ರೀ ಮಣಿಕಂಠ ಸನ್ನಿಧಾನದಲ್ಲಿ ಅಯ್ಯಪ್ಪ ಸ್ವಾಮಿ ವ್ರತಧಾರಿಗಳಿಂದ ಇರುಮುಡಿ ಮಹಾಪೂಜೆ ಅತ್ಯಂತ ಭಕ್ತಿ ಇಷ್ಟದಿಂದ ಶನಿವಾರ ಬೆಳಗ್ಗೆ ನೆರವೇರಿತು. ಗುರುಸ್ವಾಮಿ ಶ್ರೀಕೃಷ್ಣ ಸ್ವಾಮಿ ಶಹಪುರ್ ವೇದಿಕತ್ವದಲ್ಲಿ ಅಯ್ಯಪ್ಪ ಸ್ವಾಮಿಯ ಇರುಮುಡಿಯನ್ನ ಕಟ್ಟಲಾಯಿತು. ವೃತ್ತಧಾರಿಗಳು ಗುರುಸ್ವಾಮಿಯಿಂದ ಪಡೆದ ಇರುಮುಡಿಯನ್ನ ತಲೆಯ ಮೇಲೆ ಹೊತ್ತುಕೊಂಡು ಸ್ವಾಮಿಯೇ ಶರಣಮಯ್ಯಪ್ಪ, ಬಂದೇವಪ್ಪ ಅಯ್ಯಪ್ಪ, ಬರ್ವೆವ್ಯಪ್ಪ ಅಯ್ಯಪ್ಪ ಎಂದು ಹಾಡುತ್ತಾ ಶ್ರೀ ಅಯ್ಯಪ್ಪ ಸ್ವಾಮಿ ಗರ್ಭಗುಡಿಯ ಸುತ್ತಲೂ ಪ್ರದಕ್ಷಿಣೆಯನ್ನು ಹಾಕಿದರು. ಮಹಾಪೂಜೆಯು ಮಂಗಳಾರತಿಯೊಂದಿಗೆ ಸಂಪನ್ನಗೊಂಡಿತು. ನಂತರ ಪೂಜೆಗೆ ಬಂದ ಸಾವಿರಾರು ಭಕ್ತರು ಅಯ್ಯಪ್ಪನ ಆಶೀರ್ವಾದವನ್ನು ಪಡೆದು ಮಹಾಪ್ರಸಾದವನ್ನು ಸ್ವೀಕರಿಸಿದರು. ಪೂಜಾ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರೂ ಶಬರಿಮಲೆ ಯಾತ್ರೆಗೆ ಹೋಗುತ್ತಿರುವ ಅಯ್ಯಪ್ಪ ಸ್ವಾಮಿ ಅರ್ವತಧಾರಿಗಳಿಗೆ ಸಂಭ್ರಮದಿಂದ ಬೀಳ್ಕೊಟ್ರು. ಈ ಕಾರ್ಯಕ್ರಮದಲ್ಲಿ ಅಯ್ಯಪ್ಪ ಮಾಲಧಾರಿಗಳಾದ ಭೀಮಶಂಕರ್ ಬಿ ಶಹಬತ್ಕರ್, ಈರಣ್ಣ ಅರ್ವಾಳ್, ಮಡಿವಾಳ್ ಲಾಗಲಿ, ಲಿಂಗರಾಜ್ ಟಕ್ಕಳಕಿ, ನಿಂಗನ್ಗೌಡ ಸತ್ಕೇಡ್, ಶಾಂತಗೌಡ ಪಾಟೀಲ್, ರಮೇಶ್ ಬಿಲ್ಲಾ, ಕವಿರಾಜ್ ಅಲ್ಲೋಳಿ, ಸಿದ್ದು ಪಾಟೀಲ್ ಮಾವನೂರು, ಸಿದ್ದು ಜೋಗೂರ, ಶಿವಕುಮಾರ ಕಲಾ, ಮಲ್ಲಿಕಾರ್ಜುನ್ ಕೊಳಕೂರ್, ಶರಣು ಚೌಲಿ, ಶರಣು ಗೌನಳ್ಳಿ, ಲೋಕೇಶ್ ಎಗ್ಗನಳ್ಳಿ, ಸಂತೋಷ್ ಮಾಲಿ ಪಾಟೀಲ್, ಸಂಗಮೇಶ್ ಜೋಗೂರ್, ಶ್ರಾವಣ ಎಸ್ ಪಾಟೀಲ್ ಸೇರಿದಂತೆ ಶಹಾಪುರ್ ಮಾಲಧಾರಿಗಳು ಪಾಲ್ಗೊಂಡಿದ್ದರು. ಉಪಚುನಾವಣೆಯಲ್ಲಿ ನಾವು 12 ಸ್ಥಾನ ಗೆದ್ದಿದ್ದು ನೂತನ ಶಾಸಕರೆಲ್ಲರೂ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ, ಸಚಿವ ಸಂಪುಟ ವಿಸ್ತರಣೆಯಾಗುತ್ತದೆ ಎಂದು ಡಿಸಿಎಂ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಉಪಚುನಾವಣೆ ನಾವು 12 ಸ್ಥಾನ ಗೆದ್ದಿದ್ದು ನೂತನ ಶಾಸಕರೆಲ್ಲರೂ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ, ಸಚಿವ ಸಂಪುಟ ವಿಸ್ತರಣೆ ಆಗುತ್ತದೆ, ಸ್ವಲ್ಪ ಕಾಯಬೇಕಷ್ಟೇ. ನಮ್ಮದು ರಾಷ್ಟ್ರೀಯ ಪಕ್ಷವಾಗಿದ್ದು ದೇಶದಲ್ಲಿ ಆಡಳಿತ ನಡೆಸುತ್ತಿದೆ. ಪಕ್ಷದ ಯಾವುದೇ ಚಟುವಟಿಕೆ ತೀರ್ಮಾನ ರಾಷ್ಟ್ರ ಮಟ್ಟದಲ್ಲಿ ಆಗುತ್ತವೆ. ಪ್ರಧಾನಿ ನರೇಂದ್ರ ಮೋದಿ, ಬಿಜೆಪಿ ಅಧ್ಯಕ್ಷರು, ಸಿಎಂ ಯಡಿಯೂರಪ್ಪ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಡಿಸಿಎಂ ಹುದ್ದೆ ಬಗ್ಗೆ ನಮ್ಮ ನಾಯಕರು ಹೇಳಿದರೆ ನಾನು ಪ್ರತಿಕ್ರಿಯೆ ನೀಡುತ್ತೇನೆ. ಹಾದಿ ಬೀದಿಯಲ್ಲಿ ಡಿಸಿಎಂ ಹುದ್ದೆ ಬಗ್ಗೆ ಹೇಳಿಕೆ ನೀಡುವವರಿಗೆ ನಾನೇಕೆ ಪ್ರತಿಕ್ರಿಯೆ ನೀಡಲಿ? ಡಿಸಿಎಂ ಹುದ್ದೆ ವಿಚಾರವಾಗಿ ಹೇಳಿಕೆ ನೀಡಿದ ಬಿಜೆಪಿ ಶಾಸಕ ರೇಣುಕಾಚಾರ್ಯಗೆ ತಿರುಗೇಟು ಕೊಟ್ಟ ಡಿಸಿಎಂ, ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 70 ವರ್ಷ ಆಯಿತು, 70 ವರ್ಷ ಕಾಂಗ್ರೆಸ್ ಮಾಡಿದ್ದು ಹೀನಾಯ ರಾಜಕಾರಣ, ಕಾಂಗ್ರೆಸ್ನವರು ಇಷ್ಟು ದಿನ ಓಟ್ ಬ್ಯಾಂಕ್ ರಾಜಕಾರಣ ಮಾಡುತ್ತಾ ಬಂದಿದ್ದಾರೆ, ಆದರೆ ಬಿಜೆಪಿ ಹಾಗೂ ನಮ್ಮ ರಾಷ್ಟ್ರೀಯ ನಾಯಕರು ದೇಶದ ಐಕ್ಯತೆ ಭದ್ರತೆ ಕುರಿತು ಚಿಂತನೆ ಮಾಡುತ್ತಾರೆ. ಮಂಗಳೂರು ಗೋಲಿಬಾರ್ ವಿಚಾರದಲ್ಲಿ ಕಾಂಗ್ರೆಸ್ ತನ್ನ ನೀತಿ ಮುಂದುವರಿಸಿದೆ, ಅಮಾಯಕರನ್ನ ಗೋಲಿಬಾರ್ ಮಾಡಿ ನಾವು ಸಾಯಿಸಿಲ್ಲ, ಯಾರು ದೇಶ ದ್ರೋಹ ಕ್ರಿಮಿನಲ್ ಚಟುವಟಿಕೆಯಲ್ಲಿ ತೊಡಗಿದ್ದಾರೆ ಅಂತವರನ್ನ ಅತ್ತಿಕ್ಕಲಾಗಿದೆ. ಗಡಿ ವಿವಾದ ಕುರಿತು ಹೇಳಿಕೆ ನೀಡಿದ ಮಹಾರಾಷ್ಟ್ರ ಸಿಎಂ ಉದ್ಭವ್ ಠಾಕ್ರೆಗೆ ಡಿಸಿಎಂ ಕಾರಜೋಳ ತಿರುಗೇಟು.
ಈ ಭೂಮಿ ಮೇಲೆ ಜನ ಇರುವವರಿಗೆ ಬೆಳಗಾವಿ ಸುತ್ತಮುತ್ತಲಿನ ಪ್ರದೇಶ ಕರ್ನಾಟಕದಲ್ಲಿ ಇರುತ್ತದೆ. ಯಾವ ಉದ್ಭವ್ ಠಾಕ್ರೆ ಹೇಳಿದ್ರು ಅದು ಕನ್ನಡ ನಾಡಾಗಿಯೇ ಇರುತ್ತದೆ. ಉದ್ಭವ್ ಠಾಕ್ರೆಗೆ ಉದ್ಭವ್ ಠಾಕ್ರೆ ಎಂದ ಡಿಸಿಎಂ ಗೋವಿಂದ ಕಾರಜೋಳ್. ಸರ್, ಇವತ್ತು ನೂತನ ಶಾಸಕರೆಲ್ಲರೂ ಕೂಡ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸಂಪುಟ ಬಲಿಷ್ಠ ಸರ್ಕಾರವಾಗಿ ಹೊರಹೊಮ್ಮಿದೆ ಬಿಜೆಪಿ. 15 ಸೀಟ್ನಲ್ಲಿ 12 ಸೀಟ್ ನಾವು ಗೆದ್ದಿದ್ದೀವಿ. ಇವತ್ತು ಸಭಾಧ್ಯಕ್ಷರು 15 ಜನರಿಗೆ ಪ್ರತಿಜ್ಞಾವಿಧಿಯನ್ನು ಬೋಧಿಸ್ತಾ ಇದ್ದಾರೆ. ಅದೊಂದು ಸಹಜ ಪ್ರಕ್ರಿಯೆ ನಡೀತಾ ಇದೆ. ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ, ಸ್ವಲ್ಪ ಕಾಯ್ಬೇಕು. ಒಂದು ಕಡೆ ನಿಮ್ಮ ಶಾಸಕರೇ ಡಿ ಸಿ ಎಂ ಸ್ಥಾನವನ್ನು ಬೇಡ ಅಂತೇಳಿ ಅಂತಾರೆ, ಇನ್ನೊಂದು ಕಡೆ ಡಿ ಸಿ ಎಂ ಸ್ಥಾನಕ್ಕಾಗಿ ಲಾಬಿ ನಡೀತಾ ಇದೆ ಅನ್ನುವಂಥ ಮಾತುಗಳಿದ್ದಾವೆ ಸರ್. ನಮ್ಮದು ರಾಷ್ಟ್ರೀಯ ಪಕ್ಷ, ದೇಶದಲ್ಲಿ ಆಡಳಿತ ನಡೆಸ್ತಕ್ಕಂಥ ಪಕ್ಷ. ಈ ಪಕ್ಷದ ಯಾವುದೇ ಚಟುವಟಿಕೆಗಳು, ತೀರ್ಮಾನಗಳು ರಾಷ್ಟ್ರ ಮಟ್ಟದಲ್ಲಿ ಆಗ್ತವೆ. ಪ್ರಧಾನಮಂತ್ರಿಗಳಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರಾದ ಅಮಿತ್ ಶಾಜಿಯವರಿದ್ದಾರೆ, ರಾಜ್ಯ ನಾಯಕರಾದಂಥ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾರೆ. ಅವ್ರ ಬಾಯಿಂದ ಬಂದಾಗ ನನಗೆ ಕ್ವಶನ್ ಕೇಳಿದ್ರೆ ಅಂದ್ರೆ ನಾನು ಉತ್ತರ ಹೇಳ್ತೀನಿ. ಹಾದಿ ಬೀದಿಯಲ್ಲಿ ಹೋಗೋರು ಬಂದು ಏನೋ ಮಾತಾಡಿದ್ರಂತೇಳಿ ನೀವು ಕ್ವಶನ್ ಕೇಳಿದ್ರೆ ನಾವು ಉತ್ತರ ಹೇಳೋಕ್ಕಾಗೋದಿಲ್ಲ, ಅವ್ರು ಹೇಳಿದ್ರೆ ನಾವು ಉತ್ತರ ಹೇಳ್ತೀವಿ. ಸರಿ, ಈಗ ಒಂದು ಕಡೆ ನೆರೆ ಪ್ರವಾಹ ಬಂದಾಗ ಇದೇ ಸಿದ್ದರಾಮಯ್ಯನವರು ನನಗೆ ಹುಷಾರಿಲ್ಲ ಅಂತ ಹೇಳಿಬಿಟ್ಟು ಕಾರಣ ಹೇಳಿ ದೂರ ಉಳಿದುಕೊಂಡಿದ್ರು. ಇವತ್ತು ಮಂಗಳೂರಲ್ಲಿ ಈ ಘಟನೆ ಆಗ್ತಾ ಇದೆ, ನನಗೆ ಹುಷಾರಿಲ್ಲ ಅಂತಂದ್ರೆ ನಾನು ಹೋಗ್ತಾ ಇದ್ದೇನೆ ಅನ್ನುವಂಥ ಮಾತನಾಡ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 70 ವರ್ಷ ಆಯಿತು. 70 ವರ್ಷದಲ್ಲಿ ಕಾಂಗ್ರೆಸ್ನವರು ಮಾಡಿದ್ದು ಹೀನಾಯ ರಾಜಕಾರಣ, ವೋಟ್ ಬ್ಯಾಂಕ್ ರಾಜಕಾರಣ. ಭಾರತೀಯ ಜನತಾ ಪಕ್ಷ ಮತ್ತು ನಮ್ಮ ನಾಯಕರಾದಂಥ ನರೇಂದ್ರ ಮೋದಿಜಿಯವರಾಗಿರ್ಬೋದು, ಅಮಿತ್ ಶಾಜಿಯವರಾಗಿರ್ಬೋದು, ರಾಜ್ಯದಲ್ಲಿ ಯಡಿಯೂರಪ್ಪನವರಾಗಿರ್ಬೋದು, ದೇಶದ ಐಕ್ಯತೆ ಮತ್ತು ಭದ್ರತೆಗಾಗಿ ಚಿಂತನೆ ಮಾಡತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ, ವೋಟ್ ಬ್ಯಾಂಕಿಗಾಗಿ ಚಿಂತನೆ ಮಾಡತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದವರು ಆತ್ಮಾವಲೋಕನ ಮಾಡಿಕೊಳ್ಳಬೇಕೆಂದು ಕೇಂದ್ರ ಸಚಿವ ಸುರೇಶ್ ಅಂಗಡಿ ಹೇಳಿದ್ದಾರೆ. ಸಮಾಜದ ಆಸ್ತಿ ಪಾಸ್ತಿ ಹಾನಿ ಮಾಡುವವರ ಬಗ್ಗೆ ನಾನು ಹೇಳಿದ್ದೇನೆ. ರೈಲ್ವೆ ಸೇರಿದಂತೆ ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಮಾಡಿದ್ದವರ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ರಾಜ್ಯ ಸರ್ಕಾರಗಳಿಗೆ ಹೇಳಿದ್ದೇನೆ. ನಾನು ಯಾರನ್ನ ಪ್ರವೋಕ್ ಮಾಡಿಲ್ಲ, ಪ್ರವೋಕ್ ಮಾಡಿದ್ರೆ ಹೇಳಿ. ಬೆಳಗಾವಿಯಲ್ಲಿ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಪ್ರಶ್ನೆ, ನಾವು ಯಾರ ಪೌರತ್ವವನ್ನ ಕಿತ್ತುಕೊಳ್ಳುತ್ತಿದ್ದೇವೆ? ಕಾಂಗ್ರೆಸ್ ಪಕ್ಷದವರು ಆತ್ಮಾವಲೋಕನ ಮಾಡಿಕೊಳ್ಳಬೇಕು. ದೇಶದ 130 ಕೋಟಿ ಜನರು ಸುರಕ್ಷಿತವಾಗಿದ್ದಾರೆ. ಅಫ್ಘಾನಿಸ್ತಾನ್, ಬಾಂಗ್ಲಾ, ಪಾಕ್ದಲ್ಲಿರುವ ಅಲ್ಪಸಂಖ್ಯಾತ ಸಿಖ್, ಹಿಂದೂ, ಪಾರ್ಸಿ, ಜೈನರು ಅವರ ಸಲುವಾಗಿ ಕಾನೂನು ಮಾಡಿದ್ದೇವೆ. ಅವರು ಗೌರವದಿಂದ ಇರಬೇಕೋ ಬೇಡವೋ, ಆ 3 ರಾಷ್ಟ್ರಗಳು ಇಸ್ಲಾಂ ರಾಷ್ಟ್ರ ಅಂತ ಘೋಷಿಸಿಕೊಂಡಿದ್ದಾರೆ. ಅಲ್ಲಿರುವವರ ಮೇಲೆ ನಿರಂತರ ಅತ್ಯಾಚಾರ ನಡೆಯುತ್ತಿದೆ. ದೇಶವನ್ನ ಹಿಂದೂ ರಾಷ್ಟ್ರ ಮಾಡಲು ಹೊರಟಿದ್ದಾರಾ ಎಂಬ ಎಚ್ಡಿಕೆ ಹೇಳಿಕೆ ವಿಚಾರ, ಹಿಂದೂ ರಾಷ್ಟ್ರ ಮಾಡಬಾರದು ಏಕೆ? ಬೇರೆಯವರಿಗೆ ಒಂದೊಂದು ರಾಷ್ಟ್ರ ಇದೆಯಲ್ಲ, ನಮಗೂ ಒಂದು ರಾಷ್ಟ್ರ ಬೇಕೋ ಬೇಡವೋ ಅಂತ ಸುರೇಶ್ ಅಂಗಡಿ ಪ್ರಶ್ನೆ. ನಾವು ಹಿಂದೂ ರಾಷ್ಟ್ರ ಮಾಡ್ತಿಲ್ಲ, ಇಲ್ಲಿ ಎಲ್ಲರೂ ಬದುಕಬೇಕು. ಹಿಂದೂ ಅಂತ ಅಂದ್ರೆ ಅದ್ಯಾವುದು ಜಾತಿಗೆ ಸೀಮಿತ ಆಗಿಲ್ಲ. ಹಳೆ ಸರ್ಟಿಫಿಕೇಟ್ ತೆಗೆದು ನೋಡಿ, ಹಿಂದೂ, ಮುಸ್ಲಿಂ, ಹಿಂದೂ, ಕ್ರಿಶ್ಚಿಯನ್ ಅಂತ ಇದ್ದಾರೆ. ಪೌರತ್ವ ಕಾಯ್ದೆ ತಿದ್ದುಪಡಿ ವಿಚಾರದಲ್ಲಿ ಸಿಎಂ ಇಬ್ರಾಹಿಂ ರಾಜಕಾರಣ ಮಾಡ್ತಿದ್ದಾರೆ. ಮಹದಾಯಿ ವಿಚಾರವಾಗಿ ಇಷ್ಟರಲ್ಲೇ ಸಿಹಿ ಸುದ್ದಿ ಕೊಡ್ತೇವೆ. ಬೆಳಗಾವಿ ಸಾಮ್ರ ವಿಮಾನ ನಿಲ್ದಾಣದಲ್ಲಿ ಕೇಂದ್ರ ಸಚಿವ ಸುರೇಶ್ ಅಂಗಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ನವರು ಆತ್ಮಾವಲೋಕನ ಮಾಡ್ಕೋಬೇಕು. ಇದು ಯಾರ ಪೌರತ್ವವನ್ನು ಪ್ರಶ್ನಿಸಲಿಲ್ಲ. ದೇಶದಲ್ಲಿರ್ತಕ್ಕಂಥ 130 ಕೋಟಿ ಜನರು ಸುಭದ್ರವಾಗಿದ್ದಾರೆ. ಯಾರು ಅಫ್ಘಾನಿಸ್ತಾನದಲ್ಲಿ, ಪಾಕಿಸ್ತಾನದಲ್ಲಿ, ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು ಅಲ್ಲಿದ್ದಾರೆ, ಅಲ್ಲಿದ್ದಂಥ ಸಿಖ್ರು, ಪಾರ್ಸಿಗಳು, ಜೈನರು, ಕ್ರಿಶ್ಚಿಯನ್ರು, ಅವ್ರ ಸಲುವಾಗಿ ಮಾಡಿದ್ದು ಅವರಿಗೆ ಒಂದು ಗೌರವದಿಂದ ಇರಬೇಕು ಬೇಡ? ಅದು ಇಸ್ಲಾಮಿಕ್ ಕಂಟ್ರಿ ಅಂತಾಗಿದೆ. ಅವು 3 ರಾಷ್ಟ್ರಗಳು, ಆ 3 ರಾಷ್ಟ್ರಗಳು ಇಸ್ಲಾಮಿಕ್ ಕಂಟ್ರಿ ಆದಾಗ ಇವರು ಮತಾಂತರ ಆಗಬೇಕು. ಒಂದು, ಇವ್ರ ಮೇಲೆ ಅತ್ಯಾಚಾರ, ಅನ್ಯಾಯ ಎಲ್ಲ ಮಾಡಿದ್ದಾರೆ ಇಲ್ಲಿ ಇವರು 70 ವರ್ಷ. ಈ ಕಾಂಗ್ರೆಸ್ನವರು ಮಾಡಲಿಲ್ಲ, ನಾವು ಮಾಡಿದ ತಪ್ಪಾಯ್ತು. ವಿಧಾನ ಪರಿಷತ್ತಿನ ಸದಸ್ಯ ಮಹಂತೇಶ್ ಕವಟಗಿಮಠ ಅವರ ಸಹೋದರ ಜಗದೀಶ್ ಕವಟಗಿಮಠ ಪೊಲೀಸರ ಮೇಲೆ ಅವಾಚ್ಯ ಪದ ಬಳಸಿ ಹಲ್ಲೆಗೆ ಯತ್ನಿಸಿದ ಘಟನೆ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ನಡೆದಿದೆ ಎಂದು ತಿಳಿದು ಬಂದಿದೆ. ಪೊಲೀಸರೊಂದಿಗೆ ವಿಧಾನ ಪರಿಷತ್ ಸಹೋದರನ ವಾಗ್ವಾದ. ಸಂಚಾರಿ ಪೊಲೀಸ್ ಸಿಬ್ಬಂದಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ವಿಧಾನ ಪರಿಷತ್ ಸದಸ್ಯ ಮಹಂತೇಶ್ ಕವಟಗಿಮಠ ಅವರ ಸಹೋದರ ಕಾರಿನಲ್ಲಿ ಬಂದಿದ್ದು ಕರ್ತವ್ಯ ನಿರತ ಸಿಬ್ಬಂದಿ ಅವರ ವಾಹನವನ್ನು ರಸ್ತೆ ಬದಿಗೆ ತೆಗೆದುಕೊಳ್ಳುವಂತೆ ಹೇಳಿದ್ದಾರೆ. ಇಷ್ಟಕ್ಕೆ ಕೆಂಡಾಮಂಡಲವಾದ
ಜಗದೀಶ್ ಕೌಟಗಿ ಮಠ ನನ್ನ ಕಾರಿಗೆ ಕೈ ಮಾಡುವಷ್ಟು ಸೊಕ್ಕು ಬಂತ ನಿನಗೆ ಬಾ ನೋಡೋಣ ಅನ್ನುವ ಧಾಟಿಯಲ್ಲಿ ಅವೆಚ್ಚ ಶಬ್ದಗಳನ್ನು ಬಳಸಿದಲ್ಲದೆ ಕರ್ತವ್ಯ ನಿರತ ಪೊಲೀಸ್ ಸಿಬ್ಬಂದಿ ಮೇಲೆ ಹಲ್ಲೆಗೆ ಯತ್ನಿಸಿದ್ದಾರೆ. ಸ್ಥಳದಲ್ಲಿ ಇದ್ದ ಸಾರ್ವಜನಿಕರು ಈ ದೃಶ್ಯವನ್ನು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಬಹಿರಂಗವಾಗಿ ಪೊಲೀಸರನ್ನು ನಿಂದಿಸಿರುವ ಜಗದೀಶ್ ಕೌಟಗಿ ಮಠ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ತಾನು ವಿಧಾನ ಪರಿಷತ್ ಸದಸ್ಯನ ಸಹೋದರ, ತನ್ನನ್ನು ಯಾರು ತಡೆಯುತ್ತಾರೆ ಅನ್ನುವ ದರ್ಪ ವ್ಯಕ್ತಪಡಿಸಿದ್ದು ಮೊದಲಿನಿಂದಲೂ ಅವರಿವರ ಮೇಲೆ ಇದೇ ರೀತಿ ವರ್ತಿಸುತ್ತಿದ್ದ ಜಗದೀಶ್ ಕೌಟಗಿ ಮಠ ಹೀಗೆ ಪೊಲೀಸರೊಂದಿಗೆ ದುರ್ವರ್ತನೆ ತೋರಿದ್ದು ಕಾನೂನು ಗೌರವಿಸುವುದು ಬಿಟ್ಟು ಹೀಗೆ ಅಸಭ್ಯವಾಗಿ ವರ್ತಿಸಿದ್ದ ಬಗ್ಗೆ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಘಟನೆಗೆ ಸಂಬಂಧಿಸಿದಂತೆ ಚಿಕ್ಕೋಡಿ ಪೊಲೀಸರು ಜಗದೀಶ್ ಕೌಟಗಿ ಮಠ ಅವರನ್ನು ವಶಕ್ಕೆ ಪಡೆದಿದ್ದು ತನಿಖೆ ನಡೆಸಿದ್ದಾರೆ. ಜವಳ ಕಾರ್ಯಕ್ರಮದಲ್ಲಿ ಆಹಾರ ಸೇವಿಸಿ 50 ಜನ ಅಸ್ವಸ್ಥರಾಗಿದ್ದಾರೆ. ಯಾದಗಿರಿ ಜಿಲ್ಲೆಯ ಸುರಪುರು ತಾಲೂಕಿನ ಬೆಂಚಿಗಡ್ಡಿ ಗ್ರಾಮದ ಸಮೀಪದ ಗವಿರಂಗ ಹಾಗೂ ಹನುಮಾನ ಮಂದಿರದಲ್ಲಿ ಘಟನೆ ಜರುಗಿದೆ. ಬೆಂಚಿಗಡ್ಡಿ ಗ್ರಾಮದ ಗವಿಯಪ್ಪನ ಪುತ್ರನ ಜವಳ ಕಾರ್ಯಕ್ರಮವು ಇಂದು ಗವಿರಂಗ ಹನುಮಾನ್ ದೇವಸ್ಥಾನ ಆವರಣದಲ್ಲಿ ನಡೆದಿತ್ತು. ದೇವಸ್ಥಾನದಲ್ಲಿ ಕಾರ್ತಿಕ ಮಹೋತ್ಸವ ಕಾರ್ಯಕ್ರಮ ಕೂಡ ಇದ್ದ ಹಿನ್ನೆಲೆಯಿಂದ ಗವಿಯಪ್ಪನ ಕುಟುಂಬಸ್ಥರು ಜವಳ ಕಾರ್ಯಕ್ರಮ ನಿಗದಿ ಮಾಡಿದ್ರು. ಬೆಂಚಿಗಡ್ಡಿಯ ಮನೆಯಿಂದಲೇ ಹೋಳಿಗೆ ಅನ್ನ ಸಾಂಬಾರು ಅಡುಗೆ ಮಾಡಿಕೊಂಡು ಬಂದಿದ್ರು. ಜವಳ ಕಾರ್ಯಕ್ರಮದ ನಂತರ ಬೆಂಚಿಗಡ್ಡಿ ಗ್ರಾಮಸ್ಥರು ಗವಿಯಪ್ಪನ ಸಂಬಂಧಿಕರು ಊಟ ಮಾಡಿ ನಂತರ ಗ್ರಾಮಕ್ಕೆ ತೆರಳಿದಾಗ ವಾಂತಿ ಕಾಣಿಸಿಕೊಂಡು ಅಸ್ವಸ್ಥರಾಗಿದ್ದಾರೆ. 50 ಜನರು ಅಸ್ವಸ್ಥರಾಗಿದ್ರು. ಅದರಲ್ಲಿ 31 ಜನ ಸಮೀಪದ ಕಕ್ಕೇರ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ವೈದ್ಯಾಧಿಕಾರಿ ಡಾಕ್ಟರ್ ಪವನ್ ಕುಮಾರ್ ಹಾಗೂ ಡಾಕ್ಟರ್ ಮೋಹನ್ ಕೋರಿ ಆಸ್ಪತ್ರೆಯಲ್ಲಿ ತಪಾಸಣೆ ನಡೆಸಿ ಚಿಕಿತ್ಸೆ ನೀಡುತ್ತಿದ್ದಾರೆ. ಈ ಬಗ್ಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು ಯಾವುದೇ ತೊಂದರೆ ಇಲ್ಲ ಎಂದು ವೈದ್ಯಾಧಿಕಾರಿ ಡಾಕ್ಟರ್ ಮೋಹನ್ ಕೋರಿ ತಿಳಿಸಿದ್ದಾರೆ. ಊಟದ ಒಂದು ಕಾರ್ಯಕ್ರಮ, ಊಟದ ನಿಮಿತ್ತ ಮಾಡಿದ ತಕ್ಷಣ ಕಾಣಿಸಿಕೊಂಡಿದ್ದಾಗ ಅವರೆಲ್ಲರನ್ನು ಈ ಒಟ್ಟು 31 ಜನರಿಗೆ ವೈದ್ಯಕೀಯ ಚಿಕಿತ್ಸೆ ನೀಡಿ ಎಲ್ಲರೂ ಆರೋಗ್ಯವಂತರಾಗಿದ್ದಾರೆ ಹಾಗೂ ಅವರು ಈಗಾಗಲೇ ಅಲ್ಲಿ ಮಾಡಿದಂಥ ಆಹಾರವನ್ನು ಮತ್ತು ಅಲ್ಲಿರ್ತಕ್ಕಂಥ ನೀರನ್ನು ಸಂಗ್ರಹ ಮಾಡಿ ಅದನ್ನು ಪರೀಕ್ಷೆಗೆ ಒಳಪಡಿಸಿ ಮುಂದಿನ ಅವರ ಆರೋಗ್ಯ ಸ್ಥಿತಿಯನ್ನು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿಯೇ ನೋಡಿಕೊಳ್ಳುತ್ತಿದ್ದು ಸಣ್ಣಪುಟ್ಟ ಘಟನೆ ಆಗಿದ್ದು ಯಾವುದೇ ರೀತಿಯಿಂದ ಹೆಚ್ಚಿನ ಮುಂದೆ ಯಾವುದೇ ಪೇಷೆಂಟನ್ನು ರೆಫರ್ ಮಾಡಿರುವುದಿಲ್ಲ. ಇಲ್ಲೇ ಚಿಕಿತ್ಸೆ ನೀಡಿ ಅವರು ಗುಣಮುಖರಾಗಿದ್ದಾರೆ ಎಂದು ತಿಳಿಸಲಾಗಿದೆ. ನಾನು ರಾಣೆಬೆನ್ನೂರಿನಲ್ಲಿ ಜನಿಸಿದ್ದೇನೆ, ಆದರೆ ಈವರೆಗೂ ನನ್ನದೇ ಜನನ ಪ್ರಮಾಣ ಪತ್ರ ಸಿಕ್ಕಿಲ್ಲ ಎಂದು ಸಿಎಂ ಇಬ್ರಾಹಿಂ ಲೇವಡಿ ಮಾಡಿದ್ದಾರೆ. ಪೌರತ್ವ ಕಾಯ್ದೆ ವಿರುದ್ಧ ಪ್ರತಿಭಟನೆ ಮಾಡುವುದು ಎಲ್ಲರ ಹಕ್ಕು, ಆದರೆ ಹಿಂಸಾಚಾರ ನಡೆಸುವುದು ಸರಿಯಲ್ಲ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲರೂ ಪ್ರತಿಭಟನೆ ಮಾಡುತ್ತಿದ್ದಾರೆ. ದೇಶದಲ್ಲಿ ಇಂದಿನ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಜನ ಏಕಕಂಠದಿಂದ ಹೋರಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರ ಪ್ರತಿಭಟನೆ ಹತ್ತಿಕ್ಕುವ ಕೆಲಸ ಮಾಡುತ್ತಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಸಿಎಂ ಇಬ್ರಾಹಿಂ ಹೇಳಿದರು. ನಗರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ತಾನು ಮಾಡಿರುವ ತಪ್ಪನ್ನು ತಿದ್ದುಕೊಳ್ಳುವವರೆಗೂ ಈ ಪ್ರತಿಭಟನೆ ನಡೆಯಲಿದೆ. ಮುಸ್ಲಿಂ ಬಾಂಧವರಿಗೂ ಯಾವುದೇ ಹೆದರಿಕೆ ಇಲ್ಲ. ದೇಶದ ಆರ್ಥಿಕ ಪರಿಸ್ಥಿತಿ ಅಧೋಗತಿ ಹೋಗಿದೆ. ಅನುಭವ ಇಲ್ಲದೇ ಇರುವವರು ಅಧಿಕಾರಕ್ಕೆ ಬಂದರೆ ದೇಶದ ಸ್ಥಿತಿ ದುಸ್ಥಿತಿಗೆ ಬರಲಿದೆ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದರು. ಪ್ರಧಾನಿ ಮೋದಿ ಅವರು ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರ ನಡೆಸುತ್ತಾರೆ ಎಂದುಕೊಂಡಿದ್ದೆವು, ಆದರೆ ಈವರೆಗೂ ಮೋದಿಯವರು ಅಂತಹ ಕೆಲಸ ಮಾಡಿಲ್ಲ. ನಾನು ರಾಣೆಬೆನ್ನೂರಿನಲ್ಲಿ ಜನಿಸಿದ್ದೇನೆ, ಆದರೆ ಈವರೆಗೂ ನನ್ನದೇ ಜನನ ಪ್ರಮಾಣ ಪತ್ರ ನನಗೆ ಸಿಕ್ಕಿಲ್ಲ. ಅಂತಹದರಲ್ಲಿ ಎಲ್ಲೋ ಜನಿಸಿದವರಿಗೆ ಜನ್ಮ ಪ್ರಮಾಣ ಕೇಳಿದ್ರೆ ಎಲ್ಲಿಂದ ತರಬೇಕು ಎಂದು ಲೇವಡಿ ಮಾಡಿದ್ರು. ಇನ್ನು ಪಾಕಿಸ್ತಾನದಿಂದ ಲಕ್ಷಾಂತರ ಜನ ಈ ಹಿಂದೆಯೇ ದೇಶಕ್ಕೆ ಬಂದಿದ್ದಾರೆ, ಆದರೆ ಇದೀಗ ಏಕಾಏಕಿ ಈ ರೀತಿಯ ಕಾಯ್ದೆ ಜಾರಿಗೆ ತಂದಿರುವುದು ಸರಿಯಲ್ಲ. ಬಿಜೆಪಿ ಈ ದೇಶದಲ್ಲಿ ಸಂವಿಧಾನ ಕಿತ್ತು ಹಾಕಿ ಶೂದ್ರರನ್ನ ತರಲು ಹೊರಟಿದ್ದಾರೆ. ಕೇವಲ ಅಸ್ಲಾಂ ರಾಜ್ಯದಲ್ಲಿ NRC ಜಾರಿಗೆ 130 ಕೋಟಿ ಖರ್ಚಾಗಿದೆ. ಈಗಾಗಲೇ ಮಂಗಳೂರಲ್ಲಿ ಪೊಲೀಸರು ಗುಂಡಿಗೆ ಇಬ್ಬರು ಬಲಿಯಾಗಿದ್ದಾರೆ. ಮೃತರ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡುವಂತೆ ಸಿಎಂ ಯಡಿಯೂರಪ್ಪ ಅವರಿಗೆ ಮನವಿ ಮಾಡಿದ್ದೇನೆ. ಯಡಿಯೂರಪ್ಪ ಹಾಗೂ ಗೃಹ ಮಂತ್ರಿಗಳೇ, ಕೇಂದ್ರದ ನಾಯಕರ ಒತ್ತಡಕ್ಕೆ ರಾಜ್ಯದಲ್ಲಿ ಶಾಂತಿಯತೆ ಕಾಪಾಡಲು ಪ್ರಯತ್ನಿಸಿ. ದೇಶ ಅಖಂಡ ಭಾರತ ಆಗಬೇಕು. ಭಾರತ ಇಬ್ಬಾಗವಾಗುತ್ತಿರುವುದು ದುರ್ದೈವದ ಸಂಗತಿ. ನಮ್ಮ ದೇಶದಲ್ಲಿ ಏನಾಗುತ್ತಿದೆ ಎಂಬುದು ಮುಖ್ಯ. ನಮಗೆ ಇಲ್ಲೇ ಕಬರ್ಸ್ತಾನ್ ಇದೆ, ಸತ್ತವರಿಗೆ ಇಲ್ಲೇ ಜಾಗ ಸಿಗುತ್ತಿಲ್ಲ. ಅಂತಹದ್ರಲ್ಲಿ ಹುಟ್ಟಿದ್ದು ಎಲ್ಲಿ ಅಂತ ದಾಖಲೆ ಕೇಳಿದ್ರೆ ಎಲ್ಲಿಂದ ತರೋದು ಎಂದು ಕಿಡಿಕಾರಿದ್ರು. ಬಸವರಾಜ್ ಬೊಮ್ಮಾಯಿ ಯುಟಿ ಕಾದರ್ ಮೇಲೆ ಪ್ರಕರಣ ದಾಖಲಿಸಿದೆಯಾ? ಸಿಟಿ ರವಿ ಮೇಲೆ ಯಾಕೆ ಕೇಸ್ ದಾಖಲಿಸಲಿಲ್ಲ? ಇಂತಹದನ್ನ ದಯವಿಟ್ಟು ಮಾಡಬೇಡಿ ಎಂದು ಮನವಿ ಮಾಡಿದ್ರು. ನಮ್ಮ ದೇಶ, ನಮ್ಮ ರಾಜ್ಯ ರೋಹಿಂಗ್ಯಾ ಏನಾಗಿದೆ, ಯಾರು ನಡ್ಕೊಂಡು ಬಂದವ್ರೆ? ನಾನು ನೋಡಿದ್ದೀನಾ ರೋಹಿಂಗ್ಯಾ ಏನು ಅಂತ?
ಅದ್ರ ಬಗ್ಗೆ ನಾನು ಚಿಂತೆ ಇಲ್ಲ. ಸಂಬಂಧದವು ತಿನ್ನಕ್ಕಿಲ್ಲ, ಮುಂಡೇವಿಕೆ ಅನ್ನಕ್ಕಿಲ್ಲ. ಅಲ್ಲಿ ಉಪ್ಪು 200 ರೂಪಾಯಿ ಆಗಿದಾವು, ಅವು ಅದ್ರ ಕಟ್ಕೊಂಡು ನಮಗೇನಾಗಬೇಕಾಗಿದೆ? ಇವ್ರು ಹೇಳ್ತಾರೆ ಪಾಕಿಸ್ತಾನ ಮೇಲೆ 100 ರೂಪಾಯಿ ಹೋಗ ಬೈಗನ್ ಹಾಳ ಹೋಗ್ಲಿ, 200 ಆಗ್ಲಿ, 200ರಲ್ಲಿ ಏನಾಗಿದೆ ಅದೇ ಹೇಳಿಯಾ? ಇಲ್ಲಿನ ಚಿಂತೆ ಬಿಟ್ಟು ನಮಗೆ ಅದಾಗಿದೆ. ನಮಗೆ ಆ ಚಿಂತೆ ನಮಗಿಲ್ಲ. ನಾವು ಭಾರತೀಯರು, ಭಾರತ ದೇಶ, ಶತ್ರು ಇಲ್ಲೇ ಕಬ್ರಿಸ್ತಾನ. ನೀವು ನೋಡಿದ್ರೆ ಎಲ್ಲ ಜಾಗ ಫುಲ್ ಆಗಿದೆ ಸಾಬ್ರಿಗೆ, ಅದಕ್ಕೆ ಜಾಗ ಸಿಗ್ತಾ ಇಲ್ಲ. ಈಗ ಅದು ಫೋನ್ ಹಾಕಿರ್ತಾರೆ ಕಬ್ರ ಮೇಲೆ, ವಿಶ್ವವಿದ್ಯಾಲಯ ಕರೆದಿರುವ ಟೆಂಡರ್ ರದ್ದತಿ ಹಾಗೂ ಸಮಸ್ಯೆ ಹಾಗೂ ವೇತನ ಪರಿಷ್ಕರಣೆ ಕುರಿತು ಕುಲಪತಿಗಳಿಗೆ ಮತ್ತು ಕುಲಸಚಿವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಗುತ್ತಿಗೆ ನೌಕರರ ಕಲ್ಯಾಣ ಸಂಘದ ವತಿಯಿಂದ ಮನವಿ ಪತ್ರ ಸಲ್ಲಿಸಿದರು. ಸರ್ಕಾರ ನೇಮಕಾತಿಯಲ್ಲಿ ನಮ್ಮ ಸೇವೆಯನ್ನು ಪರಿಗಣಿಸಬೇಕೆಂದು ಆಗ್ರಹಿಸಿ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಗುತ್ತಿಗೆ ನೌಕರರು ಕಲ್ಯಾಣ ಸಂಘದ ವತಿಯಿಂದ ಪ್ರತಿಭಟನೆಯ ಮೂಲಕ ಮನವಿಯನ್ನು ಸಲ್ಲಿಸಿದರು. ನಂತರ ಸಂಘದ ಅಧ್ಯಕ್ಷ ವಿಜಯಕುಮಾರ್ ಕೆಂಗಲ್ ಮಾತನಾಡಿ, ಕಡಿಮೆ ಸಂಬಳದಲ್ಲಿ ಸುಮಾರು 10 ವರ್ಷಗಳಿಂದ 370 ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದೇವೆ. ಈಚೆಗೆ ಬೆಂಗಳೂರು ವಿಶ್ವವಿದ್ಯಾಲಯ ಸಿಂಡಿಕೇಟ್ ಸಭೆಯಲ್ಲಿ ದೀರ್ಘ ವರ್ಷಗಳ ಕಾಲ ಸೇವೆಯನ್ನ ಮಾಡಿದವರಿಗೆ ಮೂಲ ವೇತನ ಜಾರಿಗೆ ತರಲಾಗಿದೆ, ಅದೇ ಮಾದರಿಯಲ್ಲಿಯೂ ನಮಗೂ ಕೂಡ ಹೆಚ್ಚಿನ ವೇತನವನ್ನು ನೀಡಬೇಕೆಂದು ಹೇಳಿದರು. ಈ ಸಂದರ್ಭದಲ್ಲಿ ಸಂಘದ ಗೌರವ ಅಧ್ಯಕ್ಷ ವಿಜಯಕುಮಾರ್ ಕೆಂಗಲ್, ಅಧ್ಯಕ್ಷ ಶೀಲಪ್ರಕಾಶ್ ದೊಡ್ಡಮನಿ, ಕಾರ್ಯದರ್ಶಿ ರಾಕೇಶ್ ಎಂ ಮಾನ್ಪಡೆ, ಖಜಾಂಚಿ ನಾಗೇಂದ್ರಪ್ಪ ಎಸ್ ಪಟ್ಟೇದ್ ಮತ್ತು ಎಲ್ಲ ನೌಕರ ಸಿಬ್ಬಂದಿಗಳು ಹಾಜರಿದ್ದರು. 50,993 ಹಣವನ್ನು ದುರ್ಬಳಕೆ ಮಾಡಲಾಗಿದೆ. ಈ ಸಂಬಂಧ ಉಲ್ಲೇಖ 3ರ ಸರ್ಕಾರ ಆದೇಶದಂತೆ ಇಲ್ಲಿಯವರೆಗೆ ವೈಲ್ಡ್ ಗಾರ್ಡ್ ಸಂಸ್ಥೆಯ ಮೇಲೆ ತನಿಖೆ ನಡೆಸಿ ಅವ್ಯವಹಾರದಲ್ಲಿ ಪಾಲ್ಗೊಂಡ ನೌಕರರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲು ಸಾಧ್ಯವಾಗಿಲ್ಲ ಮತ್ತು ಉಲ್ಲೇಖ 4ರಂತೆ ಸದರಿ ಸಂಸ್ಥೆ ವ್ಯವಹಾರಗಳು ವಿಚಾರಣೆ ನಡೆಸಲು ನೇಮಿಸಲಾದ ಪ್ರೊಫೆಸರ್ ರಾಜನಾಯ್ಕ ಲಕ್ಷ್ಮಣ್ ಅವರ ಏಕ ಸದಸ್ಯ ಸತ್ಯಶೋಧ ಸಮಿತಿ ವರದಿ ಜಾರಿಯಾಗಿಲ್ಲ. ಮುಂದುವರೆದು ಉಲ್ಲೇಖ 2ರಂತೆ ನೌಕರರಿಗೆ ಪಾವತಿಸಬೇಕಾದ 2013-14 ಸಾಲಿನ ನೌಕರ ಕನಿಷ್ಠ ವೇತನ ವ್ಯತ್ಯಾಸ ಮೊತ್ತ ಕೋಟಿ ಹಣವನ್ನು ವೈಟ್ಬಾರ್ಡ್ ಸಂಸ್ಥೆ ಇಪಿಎಫ್ ಇಎಸ್ಐ ಹಣವನ್ನು ಸಂಬಂಧಪಟ್ಟ ಇಲಾಖೆಗಳಿಗೆ ಮತ್ತು ಹಣವನ್ನು ನೌಕರರಿಗೆ ಪಾವತಿ ಮಾಡದೆ ದುರ್ಬಳಕೆ ಮಾಡಿಕೊಂಡಿರುವುದು. ವಿಶ್ವವಿದ್ಯಾಲಯವು ಸದರಿ ನೌಕರ ಹಣವನ್ನು ಬಾಕಿ ತೀರಿಸಲು ಬಳಸಲಾಗಿದೆ ಎಂಬುದನ್ನು ಕಾನೂನು ಬಾಹಿರ ವಿಷಯವಾಗಿದೆ. ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ 2016 ತಿಂಗಳ ವೇತನವನ್ನು ನೌಕರರಿಗೆ ಪಾವತಿ ಮಾಡದೆ. ನನ್ನ ಊರು ನನ್ನ ಹೊಣೆ ಎನ್ನುವ ಘೋಷ ವಾಕ್ಯದಡಿ ಸ್ತುತ್ತರ್ಯವಾದ ಅತ್ಯುತ್ತಮ ಕೆಲಸ ಮಾಡುತ್ತಿರುವ ನೀವುಗಳೆಲ್ಲರೂ ಅಭಿನಂದನಾರ್ಹ ಎಂದು ಜಿಲ್ಲಾಧಿಕಾರಿ ಮಹಾಂತೇಶ್ ಬೀಳಗಿ ಶ್ಲಾಘಿಸಿದರು. ನಗರದ ತುಂಗಭದ್ರಾ ನದಿ ತಟದಲ್ಲಿ ಭಾನುವಾರದಂದು ನನ್ನ ಊರು ನನ್ನ ಹೊಣೆ ತಂಡದವರು ಹಮ್ಮಿಕೊಂಡ 2ನೇ ವಾರದ ಸ್ವಚ್ಛತಾ ಆಂದೋಲನ ಸಂದರ್ಭದಲ್ಲಿ ಅವುಗಳು ಭಾಗಿಯಾಗಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇಂತಹ ಕಾರ್ಯಕ್ರಮದಿಂದ ಪ್ರತಿಯೊಬ್ಬ ನಾಗರಿಕರಿಗೆ ತಮ್ಮ ಹೊಣೆ ಏನು ಎನ್ನುವುದು ಅರಿವಿಗೆ ಬರಲಿದೆ ಎಂದು ತಿಳಿಸಿದರು. ಇಂತಹ ಒಳ್ಳೆಯ ಆಲೋಚನೆಯಿಂದ ತಂಡ ರಚಿಸಿದ ಯುವಕ ರಾಘವೇಂದ್ರರನ್ನ ಅಭಿನಂದಿಸಿದ ಜಿಲ್ಲಾಧಿಕಾರಿಗಳು, ಕೇವಲ ಒಂದು ವಾಟ್ಸ್ಆಪ್ ಗ್ರೂಪ್ನಲ್ಲಿ ಒಂದು ಸಂದೇಶದಿಂದ ಎಲ್ಲಾ ಸ್ನೇಹಿತರನ್ನ ಹಿರಿಯರನ್ನ ಈ ಕಾರ್ಯಕ್ರಮಕ್ಕೆ ಕರೆತರುವಲ್ಲಿ ಯಶಸ್ವಿಯಾಗಿದ್ದಾರೆ ಮತ್ತು ಇಂದಿನ ತಾಂತ್ರಿಕತೆಯನ್ನ ಒಳ್ಳೆಯ ಕೆಲಸಗಳಿಗೆ ಯಾವ ರೀತಿ ಬಳಸಿಕೊಳ್ಳಬಹುದು ಎನ್ನುವುದಕ್ಕೆ ಉದಾಹರಣೆಯಾಗಿದ್ದಾರೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಇಂತಹ ಒಳ್ಳೆಯ ಕಾರ್ಯಕ್ರಮಕ್ಕೆ ಕೈಜೋಡಿಸಿದ ಜನಪ್ರತಿನಿಧಿಗಳು, ಯುವಕರು, ತಾಯಿಯಂದಿರು, ಹಿರಿಯರು ಮತ್ತು ಮಕ್ಕಳು ಎಲ್ಲರಿಗೂ ಅಭಿನಂದಿಸಿದರಲ್ಲದೆ ಮುಂದಿನ ದಿನಗಳಲ್ಲಿ ಈ ಅಭಿಯಾನಕ್ಕೆ ಇದಕ್ಕಿಂತಲೂ 10 ಪಟ್ಟು ಜನರು ಕೈಜೋಡಿಸುವಲ್ಲಿ ಮತ್ತು ಜಿಲ್ಲಾಡಳಿತವು ಸಹ ತನ್ನ ಸಹಕಾರವನ್ನು ನೀಡಲಿದೆ ಎಂದು ಶುಭ ಹಾರೈಸಿದರು. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಶಾಸಕ ಎಸ್ ರಾಮಪ್ಪ ಹಾಗೂ ಮಾಜಿ ಶಾಸಕ ಬಿಪಿ ಹರೀಶ್ ಹಾಗೂ ಖಾಸಗಿ ಪತ್ರಿಕೆಯ ವರದಿಗಾರರಾದ ರಾಘವೇಂದ್ರ ಅವರು ಮಾತನಾಡಿದರು. ಮಾತೆಯರು ಕೂಡ ಆಗಮಿಸಿ ಸ್ವಚ್ಛವನ್ನ ಮಾಡಿರ್ತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯವಾದಂತ ಒಂದು ಕಾರ್ಯ. ಇದರ ಜೊತೆಯಲ್ಲಿ ನಮ್ಮ ಹಿರಿಯರಾದಂತ ನಮ್ಮ ಮುರುಗೇಶ್ ಅಣ್ಣವ್ರು ಹೇಳಿದರು, ಇದೇ ತಂಡದಿಂದ ಒಂದೊಂದು ಭಾನುವಾರ ಒಂದೊಂದು ವಾರ್ಡ್ನಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಬೇಕು ಅಂತೇಳಿ. ನಿಜವಾಗ್ಲೂ ಅದು ಭಾಳ ಅರ್ಥಪೂರ್ಣವಾದಂಥದ್ದು. ನಮ್ಮ ಉದ್ದೇಶ ಜನರಿಗೆ ನಮ್ಮ ಪರಿಸರವನ್ನು ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಅವ್ರಿಗೆ ಗಮನಕ್ಕೆ ತರೋದೇ ನಮ್ಮ ಒಂದು ಈ ಒಂದು ನಮ್ಮ ಊರು ನನ್ನ ಹೊಣೆ ಒಂದು ಸಂಸ್ಥೆಯ ಉದ್ದೇಶ. ಹಾಗಾಗಿ ಏನು ಸಂಕ್ರಮಣದ ಸಂದರ್ಭದಲ್ಲಿ ಅನೇಕ ಭಕ್ತಾದಿಗಳು ಈ ಒಂದು ಸ್ಥಳಕ್ಕೆ ಪವಿತ್ರ ಸ್ಥಳಕ್ಕೆ ಆಗಮಿಸ್ತಾರೆ, ಅಲ್ಲಿಯ ತನಕ ನಾವು ಈ ನದಿ ಪಾತ್ರದ ಸ್ವಚ್ಛತಾ ಕಾರ್ಯಕ್ರಮವನ್ನು ಮಾಡಿ ಸಂಕ್ರಮಣದ ನಂತರ ದಿನಗಳಲ್ಲಿ ಈ ಒಂದು ವ್ಯವಸ್ಥೆ ಮಾಡ್ತಾ ಇರ್ತಕ್ಕಂಥವರು ನಗರದಲ್ಲಿ ವಾರ್ಡ್ಗಳಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನಾವೆಲ್ಲರೂ ಪ್ರಾರಂಭ ಮಾಡೋಣ. ಇಲ್ಲಿಗಿಂತ 2 ಪಟ್ಟು ಹೆಚ್ಚು ನಾಗರಿಕರು ನಗರದಲ್ಲೂ ಕೂಡ
ಬರೋದ್ರಿಂದ ಮುಂಬರುವ ದಿನಗಳಲ್ಲಿ ಗಮನಕ್ಕೆ ಬಂದಿದೆ, ಶಾರ್ಟ್ಲಿ ಅದಕ್ಕೆ ರಿಪೇರಿ ಮಾಡ್ತೀವಿ ಸರ್. ಅವ್ರದ್ದೊಂದು ಸರ್, ಒಂದು ನಿಮಿಷ ಸರ್, ಒಂದು ನಿಮಿಷ ಸರ್, ಒಂದೇ ನಿಮಿಷ ಹೇಳೋಣ. ನನ್ನ ಊರು ಎಲ್ಲರಿಗೂ ಕೂಡ ಭಾಳ ತೊಂದರೆ ಆಗ್ತದ್ರಿಂದ ಅದಕ್ಕೆ ಅವ್ರು ಯಾರು ಕೂಡ ಮುಂದಂಗೆ ಮಾಡಬಾರ್ದು. ಏನು ಮತ್ತೆ ಇವತ್ತು ಏನು ಸ್ನಾನ ಮಾಡಿ ಬಟ್ಟೆಗಳೆಲ್ಲ ಇಲ್ಲೇ ಬಿಟ್ಟು ಹೋಗ್ತಾರೆ, ಅವ್ರವ್ರ ಬಟ್ಟೆಗಳು ಅವ್ರು ತಗೊಂಡು ಹೋಗೋಂತ ಒಂದು ವ್ಯವಸ್ಥೆ ಮಾಡ್ಕೋಬೇಕು. ಶ್ರೀ ಪದ್ಮರಾಜ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ 2018-19 ಸಾಲಿನ ಪ್ರಶಿಕ್ಷಣಾರ್ಥಿಗಳ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ ದೀಪದಾನ ಸಮಾರಂಭ ಜರುಗಿತು. ಕಾರ್ಯಕ್ರಮದ ಸಾನ್ನಿಧ್ಯವನ್ನ ಸಾರಂಗ ಮಠದ ಡಾಕ್ಟರ್ ಪ್ರಭು ಸಾರಂಗ ದೇವಾಶಿವಾಚಾರ್ಯರು ವಹಿಸಿ ಆಶೀರ್ವಚನವನ್ನ ನೀಡಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಬೋಳೆಗಾಂವದ ಎಸ್ಬಿ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕ ಆರ್ಎಂ ನಡಕಟ್ಟಿ ಭಾಗವಹಿಸಿ ಮಾತನಾಡಿದರು. ವೇದಿಕೆ ಮೇಲೆ ಪ್ರಾಚಾರ್ಯರು ಡಾಕ್ಟರ್ ಷಣ್ಬಸವ ಜೋಗೂರ್ ಮತ್ತು ಕಾರ್ಯಾಧ್ಯಕ್ಷೆ ಶ್ರೀಮತಿ ಜೆಸಿ ನಂದಿಕೋಲ್ ಮತ್ತು ಅಬ್ದುಲ್ ರೆಹಮಾನ್ ಕೊರ್ಬು ವೇದಿಕೆ ಮೇಲಿದ್ದರು. ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾದ ಪಿಎಂ ಮಡಿವಾಳರ್, ಸಿದ್ದಲಿಂಗ ಕಿಣಿಗಿ, ದಾನಯ್ಯ ಮಠಪತಿ, ಸುಧಾಕರ್ ಚವ್ಹಾಣ್, ಎಸ್ಬಿ ಪೂಜಾರಿ, ವಿಜಯಲಕ್ಷ್ಮಿ ಭಜಂತ್ರಿ, ವಿದ್ಯಾ ಮುಗಲಿ, ಮಂಜುಳಾ ಚಿಂಚೋಳಿ ಸೇರಿದಂತೆ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಈ ಕಾಲೇಜಿಗೆ ಒಬ್ಬ ಅತಿಥಿಯಾಗಿ ಆಗಮಿಸಿ ನಾನು ಹೇಳೋ ನಮ್ಮ ವಿಚಾರಗಳನ್ನ, ಶೈಕ್ಷಣಿಕ ಕ್ಷೇತ್ರದ ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತ ಹೊರಟಾಗ ಇಂಡಿಯಿಂದ ನನ್ನ ವೆಹಿಕಲ್ ಅಲ್ಲಿ ನನ್ನ ಪ್ರಯಾಣವನ್ನ ಪ್ರಾರಂಭ ಮಾಡಿ ಮೊದಲಿಗೆ ಬರಬೇಕಾದ್ರೆ ಊರ ಮುಂದೆ ಇರುವ ಮೂರು ಶಾಲೆಗಳನ್ನ ದಾಟಿ ಬಂದೆ. ಆ ಶಾಲೆಗಳ ಮುಂದೆ ಎಲ್ಲಿಯೂ ಕೂಡ ರೋಡ್ ಹಂಪ್ಸ್ಗಳು ನನಗೆ ಕಾಣಿಸ್ಲಿಲ್ಲ. ನಿಧಾನವಾಗಿ ಚಲಿಸಿ ಶಾಲೆ ಇದೆ ಅನ್ನುವಂತಹ ಬೋರ್ಡ್ ಕಾಣಿಸ್ಲಿಲ್ಲ. ಊರು ಹೊರಗಡೆ ಬಂದ ನಂತರ ನನಗೆ ಫಸ್ಟ್ಗೆ ಮೊದಲಿಗೆ ಕಂಡಿದ್ದು ಒಂದು ರೋಡ್ ಹಂಪ್ ಎದುರು ಬಂದೆ ಅಂತಂದ್ರೆ ಬಾರಿನ ಮುಂದೆ ಇರುವ ಸಿಂದಗಿ ತಾಲೂಕಿನ ಹಂದಿಗನೂರು ಗ್ರಾಮದ ಶ್ರೀ ಹನುಮಾನ ದೇವಸ್ಥಾನದ ಆವರಣದಲ್ಲಿ ಸ್ವಾಮಿ ವಿವೇಕಾನಂದರ 157ನೇ ಜಯಂತ್ಯುತ್ಸವದ ನಿಮಿತ್ತವಾಗಿ ಜೈ ಕರ್ನಾಟಕ ಸಂಘಟನೆ ವತಿಯಿಂದ ವಿವಿಧ ಸ್ಪರ್ಧೆಗಳ ಉದ್ಘಾಟನಾ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಡಾಕ್ಟರ್ ಮಡಿವಾಳಯ್ಯ ಹೆರಮೆಟ್ ವಹಿಸಿದ್ರು. ಅಧ್ಯಕ್ಷತೆ ಶಾಂತಪ್ಪ ಸಾಹುಕಾರ್ ಉಣಸಿಗೆ, ನೇತೃತ್ವ ಉದ್ಘಾಟನೆ ಚನ್ನಪ್ಪ ಗೌಡ ಎಸ್ ಬಿರಾದರ್, ತಾಲೂಕಾ ಅಧ್ಯಕ್ಷರು ಜೈ ಕರ್ನಾಟಕ ಸಂಘಟನೆ ದೇವರ ಹಿಪ್ಪರ್ಗಿ, ಮುಖ್ಯ ಅತಿಥಿಗಳಾಗಿ ಉಮನ್ ಗೌಡ ಪಾಟೀಲ್, ಮಾಂತಪ್ಪ ಮುಳವಾಡ್, ಶಿವಪ್ಪ ಗೌಡ ಚನಗೊಂಡ, ಬಿಆರ್ ಸಂಗಮೇಶ್, ಮುಖ್ಯ ಗುರುಗಳು ಕೋರ್ವಾರ್, ಅರವಿಂದ್ ದೇಸಾಯಿ, ಮಡಿವಾಳಪ್ಪ ಗೌಡ ಬಿರಾದರ್, ಎನ್ಆರ್ ಕುಲಕರ್ಣಿ, ನಿಂಗನಗೌಡ ಬಿರಾದರ್, ಬೀರಲಿಂಗ ದೆಂಡಾವರ್, ಈರಪ್ಪ ಎರೆಕುರುಬುರ್, ನಾಗಪ್ಪ ಅಗಸರ್, ಸಂತೋಷ್ ಮಾಶಾಳ್, ಸೋಮನಗೌಡ ಬಿರಾದರ್, ಚಂದ್ರಕಾಂತ್ ಡಾಂಗಿ, ನಿಖಿಲ್ ಕುಮಾರ್ ಚನಗೊಂಡ, ಅನಿಲ್ ಬಿರಾದರ್, ಶ್ರೀಶೈಲ್ ಚನಗೊಂಡ ಅವರು ನಿರೂಪಿಸಿದರು ಹಾಗೂ ವಿವಿಧ ಶಾಲಾ ಮಕ್ಕಳು ಭಾಗವಹಿಸಿದರು. ಕಾರಣಾಂತರಗಳಿಂದ ದಿನಾಂಕ 24ರಂದು ನಡೆಯಬೇಕಾಗಿದ್ದ ಸಾವಯವ ಸಿರಿಧಾನ್ಯ ಮೇಳವನ್ನು ಮುಂದೂಡಲಾಗಿದೆ ಎಂದು ಗದಗ ಜಿಲ್ಲೆಯ ಕೃಷಿ ಜಂಟಿ ನಿರ್ದೇಶಕರು ತಿಳಿಸಿದ್ದಾರೆ. ಮಂಗಳವಾರದಂದು ನಡೆಯಬೇಕಿದ್ದ ಸಾವಯವ ಸಿರಿಧಾನ್ಯ ಮೇಳವನ್ನು ಮುಂದೂಡಲಾಗಿದೆ ಎಂದು ಗದಗ ಜಿಲ್ಲೆಯ ಕೃಷಿ ಜಂಟಿ ನಿರ್ದೇಶಕರಿಂದ ಮಾಹಿತಿ. ಇನ್ನು ಮುಂದಿನ ದಿನಾಂಕ ನಿಗದಿಯಾಗಿಲ್ಲವೆಂದು ತಿಳಿಸಿದ್ದಾರೆ. ಬಿಜೆಪಿ ಪಕ್ಷ ನನ್ನನ್ನು ಕಡೆಗಣಿಸಿದರೆ ಮುಂಬರುವ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಲಾಗುವುದು ಎಂದು ಶಾಸಕ ಗುಳಿಹಟ್ಟಿ ಶೇಖರ್ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಹೊಸದುರ್ಗ ನಗರದಲ್ಲಿ ನಡೆದ ಸ್ವಾಭಿಮಾನಿ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆಗೆ ಕಾರಣರಾದ 17 ಜನ ಶಾಸಕರನ್ನ ಪಕ್ಷದಲ್ಲಿ ಯಾವ ರೀತಿ ನಡೆಸಿಕೊಳ್ಳಲಾಗಿದೆ, ಅವರಿಗೆ ಏನೆಲ್ಲ ಅನುಕೂಲ ಮಾಡಿದ್ದಾರೆ ಎನ್ನುವುದು ಜನ ನೋಡಿದ್ದಾರೆ. ಆದರೆ 2008ರಲ್ಲಿ ನಾನು ಬೆಂಬಲ ಕೊಟ್ಟಾಗ ನನ್ನನ್ನು ಕೇವಲ ಸಚಿವರನ್ನಾಗಿ ಮಾಡಿ ಯಾವುದೇ ಅನುದಾನ ನೀಡಲಿಲ್ಲ ಎಂದರು. ಉದ್ದೇಶಪೂರ್ವಕವಾಗಿ ನನ್ನ ಹಾಗೂ ನಮ್ಮ ಕಾರ್ಯಕರ್ತರನ್ನ ಪಕ್ಷದ ಚಟುವಟಿಕೆಗಳಲ್ಲಿ ದೂರ ಇಡಲಾಗುತ್ತಿದೆ. ಇದೇ ಪರಿಸ್ಥಿತಿ ಮುಂದುವರೆದರೆ ಬೇರೆಯದೇ ಹಾದಿ ತುಳಿಯಬೇಕಾಗುತ್ತದೆ. ಮುಂದಿನ ತೀರ್ಮಾನಗಳಿಗೆ ಪಕ್ಷವೇ ಜವಾಬ್ದಾರಿಯಾಗಿರುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಇದಾಗಿದ್ದ ಸುದ್ದಿ ಜಂಕ್ಷನ್, ಹೀಗೆ ನೋಡ್ತಾ ಇರಿ.